आत्मीय ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ YouTube ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸ್ವಾಗತವನ್ನ ಕೋರ್ತೀನಿ ಕಲಿಕಾ ಚೇತರಿಕೆ ಇದೆ ಇದರಲ್ಲಿ 8ನೇ ತರಗತಿಯ ಕೋರ್ ವಿಷಯ ವಿಜ್ಞಾನ ಇದೆ ಈ ಕೋರ್ ವಿಷಯ ವಿಜ್ಞಾನದಲ್ಲಿ 9ನೇ ಕಲಿಕಾಂಶ ಇತ್ತು ಶಬ್ದ ಅಂತಕಂತದ್ದು ಈ ಶಬ್ದ ಪಾಠದಲ್ಲಿ ಈಗಾಗಲೇ ನಾವು ಮೂರು ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ನೋಡಿದೀವಿ ಆ ಮೂರು ಕಲಿಕಾ ಹಾಳೆಗಳ ಉತ್ತರದ ಕಡೆಯಲ್ಲಿ ಇರತಕ್ಕಂತದ್ದು ನನ್ನ ತಿಳುವಳಿಕೆಯನ್ನ ನಾನೇ ಪರಿಶೀಲಿಸಿಕೊಳ್ಳುವೆ ಅಂತಕಂತದ್ದು इवैल्युवेशन एक्टिविटी क्वेश्चन आंसर्स ओके अंदर मौल्यमापन चटुवटिके प्रश्न आ मौल्यमापन चटुवटिके प्रश्न उत्तर तंदिदीनि तावसबरागिद्रे चानल सब्सक्राइब माडि जोतेगे बेल ऐकान ओत्ति इदरिंद मुंबर्तक्कंत वीडियो नोटिफिकेशन तमगे मोदलिगे सिगुत्ते अष्टल्लदे वीडियोवन्न लाइक माडि नीवु बळसतक्कंत सोशल मीडिया प्लाटफार्म गळल्लि ई लिंक अन्नु हेच्चु शेर माडि अंत हेळ्ता नम्मदे आगिरतक्कंत ओंदु टेलीग्राम ग्रूप इदे अदक्कू कूड बंदु जॉइन आगि अदर लिंक अन्नु सहित ई वीडियोद डिस्क्रिप्शन बॉक्स नल्लि हाकिदीनि नावु एस एंटने तरगति के हिंदी मत्तु एस एस अल्ली कूड़ा समाज विज्ञान दल्ली कूड़ा कलिका हाळे उत्तर एस वीडियो हाक्ता इद्दीवि आ वीडियो सहित नोड़ी अंत हेळ्ता शुरु माडोण 9ನೇ पाठ शब्द पाठ दल मौल्यमापन चटुवटिके प्रश्न उत्तर एस प्रश्ने वंदित्तु शब्दवु हेगे उत्पत्ति आगुत्तदे अंत केळिदारे सो सरळवागिरतक्कंतद्दु वस्तुगळु कंपिसुत्तवे आ वस्तु कंपिसुविकेयिंद शब्द ऐनागुत्तदे उत्पत्ति आगुत्तदे प्रश्न एरडित्तु शब्द प्रसारवागलु माध्यमद आवश्यकते इदे एंबुदन्न प्रायोगिक चटुवटिके सहित विवरिसिरि उत्तर नोडि ओंदु लोह अथवा गाजिन लोटवन्न तेगेदुकोळ्ळबेकु अदु ओणगिरोदन्न नावु मोदले खात्रिपडिसिकोळ्ळबेकु ओंदु सेल्फोन अन्न अदरल्लिय अंद्रे सेल्फोन अन्न नीरिनल्लि इरिसबारदेंबुदन्नु नेनपिडि ओके ನೀರಿನಲ್ಲಿ ಅದನ್ನ ಇರಿಸಬಾರದು ಹಾಗೆ ಖಾಲಿನೇ ಇರಬೇಕು ಈ ಸೆಲ್ ಫೋನಿಗೆ ಮತ್ತೊಂದು ಸೆಲ್ ಫೋನ್ ನಿಂದ ಏನು ಮಾಡಬೇಕು ಕರೆ ಮಾಡಬೇಕು ನಿಮ್ಮ ಸ್ನೇಹಿತನಿಗೆ ತಿಳಿಸಬೇಕು ಕರೆ ಮಾಡಲಿಕ್ಕೆ ಆಗ ಕರೆಯ ಸದ್ದನ್ನ ಶಬ್ದವನ್ನ ಗಮನವಿರಿಸಿ ತಾವು ಏನು ಮಾಡಬೇಕಪ್ಪ ಅಂದ್ರೆ ಆಲಿಸಬೇಕು ಗೊತ್ತಾಗ್ತದೆ ಶಬ್ದ ಬರ್ತದೋ ಇಲ್ಲೋ ಅಂತ ನೋಡಿ ಈಗ ಲೋಟದ ಅಂಚನ್ನ ನಿಮ್ಮ ಕೈಗಳಿಂದ ಸುತ್ತಿ ಹಿಡಿಬೇಕು ನಿಮ್ಮ ಕೈಗಳ ನಡುವಿನ ರಂಧ್ರದಲ್ಲಿ ನಿಮ್ಮ ಬಾಯಿಯನ್ನ ಇಡಬೇಕು ನಿಮ್ಮ ಗೆಳೆಯನಿಗೆ ಮತ್ತೊಮ್ಮೆ ಕರೆ ಮಾಡಲು ನೀವು ತಿಳಿಸಬೇಕು ಲೋಟದಲ್ಲಿ ಗಾಳಿಯನ್ನ ಎಳೆದುಕೊಳ್ಳುತ್ತಾ ಕರೆಯ ಸದ್ದನ್ನ ಆಲಿಸಬೇಕು ನಿಮ್ಮ ಪುಸ್ತಕದಲ್ಲಿ ವಿವರವಾಗಿ ಶಬ್ದಪಾಠದಲ್ಲಿ ಇದನ್ನ ಕೊಟ್ಟಿದ್ದಾರೆ ಶಬ್ದ ಪ್ರಸಾರಕ್ಕೆ ಮಾಧ್ಯಮದ ಅವಶ್ಯಕತೆ ಅನ್ನೋದನ್ನ ಅದು ಒಂದ್ಸಾರಿ ತಾವುಗಳು ನೋಡಿದ್ರೆ ಏನಾಗ್ತದಪ್ಪ ಅಂದ್ರೆ ಕನ್ಫರ್ಮ್ ಆಗ್ತದೆ ಸೋ ಇನ್ನ ಮುಂದಿನದಾಗಿ ಹೋಗಬೇಕಾದ್ರೆ ವಿದ್ಯಾರ್ಥಿಗಳೇ ಎಸ್ ಈ ಒಂದು ಪ್ರಯೋಗದಿಂದ ನಿಮಗೆ ಏನೆಲ್ಲ ಅಂಶಗಳು ಕಂಡುಬರ್ತವೆ ಒಂದೇದ್ ನೋಡಿ ಏನು ಕಂಡುಬರ್ತದಪ್ಪ ಅಂದ್ರೆ ಒಂದು ಲೋಟದಲ್ಲಿ ಮೊಬೈಲ್ ಇಟ್ಟು ಕರೆ ಮಾಡಿದಾಗ ಲೋಟ ಕಂಪನವಾಗುವುದನ್ನ ನಮಗೆ ಏನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದೆ ಎರಡನೇದು ನಂತರ ಲೋಟಕ್ಕೆ ಕೈಗಳಿಂದ ಸುತ್ತಿ ಅಂಚಿನಿಂದ ಗಾಳಿಯನ್ನ ಬಾಯಿಯಿಂದ ಎಳೆದುಕೊಂಡಾಗ ಶಬ್ದ ಕ್ಷೀಣಿಸೋದನ್ನ ಏನು ಮಾಡಬೇಕಪ್ಪ ಅಂತಂದ್ರೆ ಗಮನಿಸಬೇಕು ಎಸ್ ಮೂರನೇದು ಲೋಟ ಸಂಪೂರ್ಣ ನಿರ್ವಾತವಾದಾಗ ಶಬ್ದ ಕೇಳಿಸೋದಿಲ್ಲ ಅಂತ ನಮಗೆ ಏನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದೆ ಇದು ಈ ಪಾಠದ ಇದು ಈ ಪ್ರಯೋಗದಿಂದ ನೀವು ಏನು ಮಾಡ್ಕೊಬಹುದು ಇಷ್ಟು ವಿಷಯಗಳನ್ನು ಕಂಡುಕೊಳ್ಳಬಹುದು सो इत इंपार्टेंट इतना प्रयोग स्वल्प पुस्तक नोडे अद्वान चित्र सहित नोडे क्लियर आगद बट उत्तर इशु करेक्टी मुद्दे प्रश्न इतना शब्द स्थायी निर्धारक अंश ये केदार शब्द स्थायी निर्धारक ऐकैक अंश बंदू आवृत्ति अंतु सर उत्तर एस प्रश्ने ईदीत शब्द स्थायी अदर आवृत्तिया नबंध ऐन नोडी ಕಂಪನದ ಆವೃತ್ತಿ ಹೆಚ್ಚಾಗ್ತದ್ರೆ ಶಬ್ದದ ತೀವ್ರ ಮತ್ತು ಸ್ಥಾಯಿ ಕೂಡ ಏನಾಗ್ತದಪ್ಪ ಅಂದ್ರೆ ಹೆಚ್ಚಾಗ್ತದ ಕಂಪನ ಹೆಚ್ಚಾದರೆ ಸ್ಥಾಯಿ ಮತ್ತು ಆವೃತ್ತಿಯು ಕೂಡ ಹೆಚ್ಚು ಅಂತ ತಾವು ಏನು ಮಾಡಬಹುದು ಬರಿಬಹುದು ಎಸ್ ಮುಂದೆ ಒಂದು ಲೆಕ್ಕಾಚಾರ ಕೇಳಿದ್ದಾರೆ ಏನಿತ್ತು ಅಂತಂದ್ರೆ ಒಂದು ಲೋಲಕ 4 ಸೆಕೆಂಡುಗಳಲ್ಲಿ 40 ಬಾರಿ ಆಂದೋಲನ ಆಗ್ತದ ಎಸ್ ಅದರ ಕಾಲಾವಧಿ ಮತ್ತು ಆವೃತ್ತಿಯನ್ನು ನಿಮಗೆ ಏನು ಮಾಡಿದ್ದಾರೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ಇಲ್ಲಿ 4 ಸೆಕೆಂಡ್ ಕೊಟ್ಟಿದ್ದಾರೆ 40 ಬಾರಿ ಆಂದೋಲನ ಅಂತ ಕೊಟ್ಟಿದ್ದಾರೆ ಎಸ್ ಅಂದ್ರೆ ನಾವು ಫಸ್ಟ್ ಆವೃತ್ತಿನ ಕಂಡುಹಿಡಿಯೋಣ ಆವೃತ್ತಿ ಕಂಡುಹಿಡಿಬೇಕಾದ್ರೆ ಸೂತ್ರ ಇದೆ ಅಪ್ಪ ಅಂದ್ರೆ f 40 / 4 ಅಂದ್ರೆ ಆಂದೋಲನ ಬಾರಿ ಸಮಯ ಅಂದಂಗೆ ಸೋ ಅದನ್ನ ನಾವು ನೋಡಿದಾಗ ಮೊದಲು ನಮಗೆ ಆವೃತ್ತಿ ಅಷ್ಟೇ ಸಿಕ್ಕಿತ್ತು 40 ಹರ್ಟ್ಸ್ ಸಿಕ್ಕಿತ್ತು ಸಾರಿ ಇದು 10 ಆಗಬೇಕು 4 ಅಲ್ಲ 4 ಹತ್ತಲ್ಲ ಸೋ 10 ಹರ್ಟ್ಸ್ ಅಂತಕಂತದ್ದು ಸರಿಯಾದ ಉತ್ತರ ಸೋ ಫಸ್ಟ್ ಆವೃತ್ತಿ ಕಂಡುಹಿಡಿದೀವಿ ಅದು 10 ಹರ್ಟ್ಸ್ ಆಯ್ತು ಮುಂದೆ ಇದೇ 10 ಹರ್ಟ್ಸ್ ಅನ್ನು ತೆಗೆದುಕೊಂಡು ಕಾಲಾವಧಿಯನ್ನು ಕಂಡುಹಿಡಿಬೇಕು ಕಾಲಾವಧಿ ಕಂಡುಹಿಡಿಬೇಕಾದ್ರೆ ST = 1/f ಅಂತಕಂತದ್ದು ಸೂತ್ರ ಇದೆ ಸೂತ್ರದಲ್ಲಿ ತುಂಬೋಣ 1f ಈಗಾಗಲೇ ಕಂಡುಹಿಡಿದಿವಿ 10 10 ಇಟ್ಟಿವಿ ಅಂದ್ರೆ ಸೋ ಉತ್ತರ ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ 0.1 ಸೆಕೆಂಡ್ಗಳ ಕಾಲ ಸಮಯ ಏನಾಗ್ತದಪ್ಪ ಅಂದ್ರೆ ತೆಗೆದುಕೊಂಡಿತ್ತು ಅಂತ ನಾವು ಏನು ಮಾಡಬಹುದು ಇಲ್ಲಿ ಬರೀಬಹುದು ಇಷ್ಟಿತ್ತು ಇದರ ಉತ್ತರ ಅಂದ್ರೆ
ಅದರ ಆವೃತ್ತಿ ಬಂದ್ಬಿಟ್ಟು 10 ಹರ್ಟ್ಸ್ ಆಗ್ತದೆ, ಕಾಲಾವಧಿ ಬಂದ್ಬಿಟ್ಟು 0.1 ಸೆಕೆಂಡ್ ಆಗ್ತದೆ. ಮುಂದಿನ ಒಂದು ಲೆಕ್ಕಾಚಾರ ಇದೆ, ತರಂಗದ ಆವೃತ್ತಿ 20 ಹರ್ಟ್ಸ್ ಆದ್ರೆ ಅದರ ಕಾಲಾವಧಿಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಆವೃತ್ತಿ ಎಫ್ ಈಕ್ವಲ್ ಟು ಎಷ್ಟು ಕೊಟ್ರು, 20 ಕೊಟ್ರು. ಕಾಲ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ, ಕಾಲ ಅಂದ್ರೆ ಟಿ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಸೊ ಕಾಲವನ್ನು ಕಂಡುಹಿಡಬೇಕಾದ್ರೆ 1/f ಅಂತಕ್ಕಂಥದ್ದು ಸೂತ್ರ ಇದೆ. ಸೂತ್ರದಲ್ಲಿ ದತ್ತಾಂಶಗಳನ್ನು ಹಾಕೋಣ, 1/20 ಅಂತಂದ್ರೆ ಸೊ ಉತ್ತರ ಬರ್ತಕ್ಕಂಥದ್ದು 0.05 ಸೆಕೆಂಡ್ ಅಂತಕ್ಕಂಥದ್ದು. ಆವೃತ್ತಿ 20 ಹರ್ಟ್ಸ್ ಗಳಾದ್ರೆ ಕಾಲಾವಧಿ ಎಷ್ಟಾಗ್ತದೆ, 0.05 ಸೆಕೆಂಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಶಬ್ದ ಮಾಲಿನ್ಯದಿಂದ ಆಗ್ತಕ್ಕಂಥ ತೊಂದರೆಗಳು ಯಾವುವು? ಎಸ್, ಬಹಳಷ್ಟು ಅತಿಯಾಗಿರ್ತಕ್ಕಂಥ ಶಬ್ದ ಮಾಲಿನ್ಯದ ನಮಗೆ ಕಿವಿಗೆ ಎಷ್ಟು ಹಿತ ಬೇಕಲ್ಲ ಅದಕ್ಕಿಂತ ಹೆಚ್ಚಿನ ನಾವು ಶಬ್ದಗಳನ್ನು ಏನು ಮಾಡ್ತೀವಪ್ಪ ಅಂದರೆ ಗ್ರಹಿಸ್ಕೋತೀವಿ. ಈ ಅತಿಯಾಗಿರ್ತಕ್ಕಂಥ ಶಬ್ದ ಮಾಲಿನ್ಯದಿಂದ ಏನಾಗ್ತದೆ ಅಂದರೆ, ಒಂದನೇದವರು ಆರೋಗ್ಯ ಸಮಸ್ಯೆಗಳು ಅಂತ ಹೇಳಿದ್ದಾರೆ. ಅಂದರೆ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಆರೋಗ್ಯಕ್ಕೆ ನಾವು ಸಮಸ್ಯೆಗಳನ್ನು ತಂದುಡ್ತೀವಿ ಅತಿಯಾದ ಶಬ್ದವನ್ನು ಕೇಳೋದ್ರಿಂದ. ಇದು ಒಂದೇದು. ಎರಡನೇದು ಏನೈತಪ್ಪ ಅಂತಂದ್ರೆ, ನಿದ್ರಾಹೀನತೆ, ಅಧಿಕ ರಕ್ತ ಒತ್ತಡ, ಆತಂಕ ಮತ್ತು ಅಸ್ವಸ್ಥತೆ ಏನಾಗ್ತವಪ್ಪ ಅಂತಂದ್ರೆ ಬರ್ತಾವ. ಈ ರೋಗಗಳು ಸಹಿತ ಕೂಡ ಆಗ್ಬೋದು, ನಿದ್ರಾಹೀನತೆ, ಅತಿಯಾದ ರಕ್ತದ ಒತ್ತಡ, ಆತಂಕ, ಅಸ್ವಸ್ಥತೆ. ಮೂರನೇದು, ನಾವುಗಳು ತಾತ್ಕಾಲಿಕ ಆಗಲಿ ಆಗ್ಬೋದು ಅಥವಾ ಶಾಶ್ವತ ಕಿವುಡತನವನ್ನು ಸಹಿತ ನಾವು ಏನು ಮಾಡ್ಬೋದು, ಅನುಭವಿಸಬೇಕಾಗ್ತದೆ ಶಬ್ದ ಮಾಲಿನ್ಯದಿಂದ. ಮುಂದಿನ ಪ್ರಶ್ನೆ 8, ಇದು ಕಡೆಯ ಪ್ರಶ್ನೆ ಇತ್ತು. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮದೇ ಆಗಿರ್ತಕ್ಕಂಥ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್, ಜೊತೆಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನೀವುಗಳು ಹಿಂದಿ ಮತ್ತು SSನಲ್ಲಿ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಎಸ್ ವಿಡಿಯೋದ ಕಡೆಯ ಪ್ರಶ್ನೆ ಇತ್ತು. ಶಬ್ದ ಮಾಲಿನ್ಯ ನಿಯಂತ್ರಣ ಕ್ರಮಗಳನ್ನು ಕೇಳಿದ್ದಾರೆ. ಒಂದೇದು, ಈ ಶಬ್ದವನ್ನು ಉಂಟು ಮಾಡ್ತಕ್ಕಂಥ ಮೂಲಗಳನ್ನು ನಾವೇನು ಮಾಡಬೇಕು, ನಿಯಂತ್ರಣದಲ್ಲಿ ಇಡಬೇಕು. ಎರಡನೇದು, ಸೊ ಅಲ್ಲಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಅದು ದೊಡ್ಡ ಕೈಗಾರಿಕೆಗಳಾಗಿರ್ಬೋದು, ವಾಣಿಜ್ಯ ಉದ್ಯಮಗಳಲ್ಲಿ ಶಬ್ದ ನಿವಾರಕ ಸಾಧನಗಳಿರ್ತವೆ, ಅವುಗಳನ್ನು ಅಳವಡಿಸಬೇಕು. ಮುಂದೆ, ಅಗಲವಾದ ಎಲೆಗಳ ಮರಗಳನ್ನು ಬೆಳೆಸಬೇಕು. ಈ ಅಗಲವಾದ ಎಲೆಗಳ ಮರಗಳು ಏನಾಗ್ತವಪ್ಪ ಅಂದರೆ ಶಬ್ದವನ್ನು ತಡೆ ಹಿಡಿತಾವೆ. ಮುಂದೆ, ಧ್ವನಿವರ್ಧಕಗಳನ್ನು ಮಿತವಾಗಿ ನಾವುಗಳನ್ನು ಬಳಸಬೇಕು. ಮುಂದೆ, ಸ್ಫೋಟಕ ವಸ್ತುಗಳಿದ್ದಾವೆ, ಅವೆಲ್ಲ ಸ್ಫೋಟಕ ವಸ್ತುಗಳನ್ನು ಏನು ಮಾಡಬೇಕು ಅಂದರೆ ಕಾಲಕ್ರಮೇಣವಾಗಿ ನಿಷೇಧವನ್ನು ಮಾಡಲಿಕ್ಕೆ ಸರ್ಕಾರ ಕಾನೂನನ್ನು ಹೇರಬೇಕು. ಮುಂದೆ, ನಾವು ಶಬ್ದದ ಒಂದು ವಾಹನಗಳ ಶಬ್ದ ಇದೆಯಲ್ಲ, ಅದನ್ನು ಅವಶ್ಯವಿದ್ದಲ್ಲಿ ಮಾತ್ರ ಆ ವಾಹನಗಳ ಶಬ್ದವನ್ನು ಬಳಕೆ ಮಾಡಬೇಕು. ಶಾಲೆ, ಆಸ್ಪತ್ರೆ ಇವೆಲ್ಲ ಏನಿರ್ತಾವಲ್ಲ ಸಾರ್ವಜನಿಕ ಆಸ್ತಿಗಳು, ಅಲ್ಲಿ ಮಿತವಾಗಿರ್ತಕ್ಕಂಥ ಶಬ್ದವನ್ನು ಮಾಡಬೇಕು ಅನ್ನೋದನ್ನು ಅರಿವನ್ನು ಸಹಿತ ಮೂಡಿಸಬೇಕು. ಇಷ್ಟಿತ್ತು 9ನೇ ಪಾಠ, ಶಬ್ದದಲ್ಲಿ ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ಳುವೆ ಅಂತಕ್ಕಂಥ ಭಾಗದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ. ಮತ್ತೆ ಸಿಗ್ತೀನಿ ಮುಂದಿನ ಕಲಿಕಾ ಹಾಳೆಯಲ್ಲಿಗೆ. ಅಲ್ಲಿಯವರೆಗೆ ಬಾಯ್.